ರಾಜ್ಕುಮಾರ ಕೆಜಿಎಫ್ನಂಥ ಸಿನಿಮಾ ನಿರ್ಮಿಸಿದ ಹೊಂಬಾಳೆ ಫಿಲ್ಮ್ಸ್ ಮತ್ತೊಂದು ದೊಡ್ಡ ಸಿನಿಮಾ ತಯಾರಿಸಲು ಸಿದ್ಧವಾಗುತ್ತಿದೆ. ಅದನ್ನು ನಾಳೆ ಡಿಸೆಂಬರ್ 2 ಫಾರ್ಮಲ್ ಆಗಿ ಅನೌನ್ಸ್ ಮಾಡಲಾಗುವುದು. ನಿನ್ನೆ ಟ್ವಿಟ್ಟರ್ನಲ್ಲಿ ದೊಡ್ಡ ಅನೌನ್ಸ್ಮೆಂಟ್ ಒಂದು ಬುಧವಾರ ಮಾಡುವುದಾಗಿ ಪ್ರೊಡಕ್ಷನ್ ಹೌಸ್ ಹೇಳಿಕೊಂಡಿತು. ಈ ಅನೌನ್ಸ್ಮೆಂಟ್ ಬರುತ್ತಿದ್ದಂತೆ ಬಹಳಷ್ಟು ರೂಮರ್ಸ್ಗಳು ಹರಿದಾಡಲು ಶುರುವಾಗಿದೆ. ಈ ಚಿತ್ರದ ನಾಯಕ ಹಾಗೂ ನಿರ್ದೇಶಕ ಯಾರಿರಬಹುದು ಎಂಬ ಕುತೂಹಲ ಜನಕ್ಕೆ ಸಹಜವಾಗಿದೆ. ಹಾಗೆ ಸಾಕಷ್ಟು ಊಹಾಪೋಹಗಳು ಕೂಡ ಎದ್ದಿವೆ. ರೂಮರ್ಸ್ 1. ತೆಲುಗು ಮಾಧ್ಯಮದ ಪ್ರಕಾರ ಹೊಂಬಾಳೆ ಫಿಲ್ಮ್ಸ್ ಮತ್ತೊಮ್ಮೆ ಪ್ರಶಾಂತ್ ನೀಲ್ ಅವರೊಂದಿಗೆ ಕೈ ಜೋಡಿಸುತ್ತಿದೆ. ಇದರಲ್ಲಿ ಬೇರೆ ಯಾರೂ ಅಲ್ಲ, ಬಾಹುಬಲಿ ಖ್ಯಾತಿಯ ಪ್ರಭಾಸ್ ನಾಯಕ ನಟನಾಗಿ ನಟಿಸಲಿದ್ದಾರೆ. ಮುಂದಿನ ವರ್ಷದ ಕೊನೆಯಲ್ಲಿ ಅಥವಾ 2022 ಆರಂಭದಲ್ಲಿ ಈ ಚಿತ್ರ ಸೆಟ್ ಇರಲಿದೆ. ಇದು ಕೆಜಿಎಫ್ನಂತೆಯೇ ಬಹುಭಾಷೆಯಲ್ಲಿ ತಯಾರಾಗಲಿದೆ. ರೂಮರ್ಸ್ 2. ಇನ್ನೊಂದು ವರದಿ ಪ್ರಕಾರ ಯಶ್ ಜೊತೆ ಹೊಂಬಾಳೆ ಫಿಲ್ಮ್ಸ್ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಮಾಡಲು ನಿರ್ಧರಿಸಿದೆ. ಈ ಚಿತ್ರದ ಚುಕ್ಕಾಣಿ ಮಫ್ತಿ ಖ್ಯಾತಿಯ ನರ್ತನ್ ಹಿಡಿಯಲಿದ್ದಾರೆ. ಇದು ಕೂಡ ಬಹುಭಾಷೆಯಲ್ಲಿ ಏಕಕಾಲದಲ್ಲಿ ತಯಾರಾಗಲಿದೆ. ರೂಮರ್ಸ್ 3. ಯಶ್ ಅವರನ್ನು ಬಹುಭಾಷೆಯಲ್ಲಿ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಿದ ನಂತರ ಪುನೀತ್ ರಾಜ್ಕುಮಾರ್ ಅವರೊಂದಿಗೂ ಕೂಡ ಅದೇ ರೀತಿಯ ಪ್ಯಾನ್ ಇಂಡಿಯಾ ಫಿಲ್ಮ್ ಒಂದು ಮಾಡಲು ಹೊಂಬಾಳೆ ಫಿಲ್ಮ್ಸ್ ನಿರ್ಧರಿಸಿದೆ. ಈಗ ಬರುತ್ತಿರುವ ಯುವರತ್ನ ಬರೀ ದಕ್ಷಿಣ ಭಾರತದ ಭಾಷೆಯಲ್ಲಿ ಮಾತ್ರ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ. ಸೊ ಫ್ರೆಂಡ್ಸ್, ಹೊಂಬಾಳೆ ಫಿಲ್ಮ್ಸ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಯಾರೊಂದಿಗೆ, ಪ್ರಭಾಸ್ ಅವರೊಂದಿಗ, ಯಶ್ ಅವರೊಂದಿಗ ಅಥವಾ ಪುನೀತ್ ಅವರೊಂದಿಗ, ನಿಮ್ಮ ಅಭಿಪ್ರಾಯವೇನು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಪೇಜಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.